ಕನ್ನಡದಲ್ಲಿ ಪ್ಯಾನ್ ಇಂಡಿಯನ್ ಚಿತ್ರಗಳ ಹವಾ ಜ್ವರಗಳು ಜೋರಾಗ್ತಾ ಇದೆ ಇದರ ಬೆನ್ನಲ್ಲೇ ಒಂದು ಹೊಸ ಸೇರ್ಪಡೆ ಮಾರ್ಟಿನ್ ಸಿನಿಮಾ ಮಾರ್ಟಿನೋ ಇಂಗ್ಲಿಷ್ ಟೈಟಲ್ ಆದರೂ ಕೂಡ ಇದು ನಮ್ಮ ಕನ್ನಡದ ಅಪ್ಪಟ ಚಿತ್ರ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ಮತ್ತೆ ನಿರ್ದೇಶಕ ಎಪಿ ಅರ್ಜುನ್ ಅವರ ಸೂಪರ್ ಕಾಂಬಿನೇಷನ್ ಅಲ್ಲಿ ಮೂಡಿ ಬರ್ತಾ ಇರುವಂತ ಸಿನಿಮಾ ಪ್ಯಾನ್ ಇಂಡಿಯನ್ ಚಿತ್ರ ಅಂದ ತಕ್ಷಣ ಕನ್ನಡದಲ್ಲಿ ಒಂದು ದೊಡ್ಡ ಮಟ್ಟದ ಹೈಪ್ ಕ್ರಿಯೇಟ್ ಆಗುತ್ತೆ ಆ ಹೈಪ್ ಅನ್ನ ಯಾವ ರೀತಿ ನಿರ್ದೇಶಕರು ಉಳಿಸಿಕೊಳ್ತಾರೆ ಅವರನ್ನೇ ಹೇಳ್ತಾ ಹೋಗ್ತೀನಿ ಸರ್ ಹಿಸ್ಟರಿ ರಿಪೀಟ್ಸ್ ಅಂತೀವಿ ನಾವು ಸಾಗರ ಥಿಯೇಟರ್ ಅಲ್ಲಿ ಅದ್ದೂರಿ ಪೋಸ್ಟರ್ ಹಾಕಿ ಅವತ್ತಿನ ಸಂಭ್ರಮ ಇವತ್ತು ನೆನಪಿಗೆ ಬರ್ತಾ ಇತ್ತು ಆ ಕ್ಷಣ ಈ ಕ್ಷಣ ಇವತ್ತಿನ ನಿಮ್ಮ ಸಂಭ್ರಮ ಇಲ್ಲ ನಿಜವಾಗ್ಲೂ ಖುಷಿ ಇದೆ ಯಾಕೆಂದ್ರೆ ಆಫ್ಟರ್ 9 ಇಯರ್ಸ್ ಈ ಸಿನಿಮಾ ಸೆಟ್ ಇರ್ತಾ ಇರುವಂತದ್ದು ಅವತ್ತಿಗೆ ನಂದು ಎರಡನೇ ಸಿನಿಮಾ ಧ್ರುವದು ಮೊದಲನೇ ಸಿನಿಮಾ ಅಂದ್ರೆ ಹೊಸದು ಹೊಸ ಹುಡುಗನಿಗೆ ಹೊಸದಾಗಿ ಏನೇ ಮಾಡಿದ್ರೂ ಆ ಜನ ಚೆನ್ನಾಗಿತ್ತು ಅಂತಂದ್ರೆ ಖಂಡಿತ ಸ್ವೀಕರಿಸ್ತಾರೆ ಅದೇ ರೀತಿ ಅದ್ದೂರಿ ಒಂದು ದೊಡ್ಡದಾಗಿ ದೊಡ್ಡ ಸಕ್ಸಸ್ ಆಗಿತ್ತು ಒಂದು 200 ದಿನ ಪ್ರದರ್ಶನ ಕಂಡಿತ್ತು ಅಷ್ಟೆಲ್ಲ ಜವಾಬ್ದಾರಿ ಮಧ್ಯೆ ಈಗ ಇನ್ನೊಂದು 9 ವರ್ಷ ಆದ್ಮೇಲೆ ಮಾಡ್ತಿದೀವಿ ಅಂತಂದಾಗ ಖಂಡಿತವಾಗ್ಲೂ ತುಂಬಾ ಭಯ ಇರುತ್ತೆ ತುಂಬಾ ಜವಾಬ್ದಾರಿಗಳಿರುತ್ತೆ ಅಂದ್ರೆ ಮಾರ್ಟಿನ್ ಅನ್ನೋ ಒಂದು ಸಿನಿಮಾನ ಯಾಕೆ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಮಾಡಬೇಕು ಬೇರೆ ಬೇರೆ ಭಾಷೆಯಲ್ಲಿ ಅಂತಂತ ಅನ್ಕೊಂಡಿದ್ವಿ ಅಂತಂದಾಗ ಆ ಕತೆ ಮಾಡ್ಕೊಂಡು ಎಲ್ಲ ಫೈನಲ್ ಆದಾಗ ಆ ಕಂಟೆಂಟ್ ಬಂದು ಅಂದ್ರೆ ಈ ಇದನ್ನ ಎಲ್ಲಾ ಭಾಷೆಗಳಿಗೂ ತಲುಪಿಸಬಹುದು ಈ ಇದು ಪ್ಯಾನ್ ಇಂಡಿಯಾ ಕಂಟೆಂಟ್ ಆಗಿರೋದ್ರಿಂದ ಕಂಟೆಂಟ್ ಆಗಿರೋ ತರ ಇದೆ ಅನ್ನೋ ತರದನ್ನ ನಾವೆಲ್ಲ ಮಾತಾಡ್ಕೊಂಡು ಪ್ರೊಡ್ಯೂಸರ್ ಹತ್ರ ಕೂತು ಡಿಸ್ಕಸ್ ಎಲ್ಲ ಮಾಡಾದ್ಮೇಲೆ ಖಂಡಿತ ಮಾಡೋಣ ಅನ್ನೋ ತರದ್ದು ಇದು ಮಾಡಿದ್ರೆ ಯಾಕೆಂತಂದ್ರೆ ಕನ್ನಡ ಸಿನಿಮಾ ಮಾಡಬೇಕಾದಾಗ ಒಂದು ಬಜೆಟ್ ಇರುತ್ತೆ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹೋದಾಗ ಒಂದು ಬಜೆಟ್ ಇರುತ್ತೆ ಅದಕ್ಕೆ ಪ್ರೊಡ್ಯೂಸರ್ ಆದವರು ಅದಕ್ಕೆ ಸಾಥ್ ಕೊಡಬೇಕು ಅವ್ರಿಗೆ ಆ ಧೈರ್ಯ ಇದೆ ಹಂಗಾಗಿ ಓಕೆ ಮಾಡೋಣ ಅನ್ನೋ ತರದ್ದು ಪ್ಲಾನ್ ಮಾಡಿದ್ವಿ ಹಂಗಾಗಿ ಪ್ಯಾನ್ ಇಂಡಿಯಾ ಇದರಲ್ಲಿ ಹೋಗ್ತಾ ಇದೆ ಸರ್ ಕನ್ನಡ ಚಿತ್ರರಂಗದ ದೃಷ್ಟಿಕೋನಗಳು ಚೇಂಜ್ ಆಗ್ತಾ ಇದೆ ಆಲೋಚನೆಗಳು ಬದಲಾಗ್ತಾ ಇದೆ ಈ ನಿಟ್ಟಿನಲ್ಲಿ ಮಾರ್ಟಿನ್ ಯಾವ ರೀತಿ ಕಾಂಟ್ರಿಬ್ಯೂಷನ್ ಕೊಡುತ್ತೆ ಇಲ್ಲ ಖಂಡಿತ ಇದು ಒಂದು ಬೇರೆ ತರದ ಒಂದು ಸಿನಿಮಾ ಅಂದ್ರೆ ನಾ ಅವಾಗ ಮಾಡಿದ್ದು ಒಂದು ಲವ್ ಸ್ಟೋರಿ ಸಿನಿಮಾ ಇವಾಗ ಧ್ರುವಂದು ಒಂದು ಜಾನರ್ ಚೇಂಜ್ ಆಗಿದೆ ಒಂದು 4 ಸಿನಿಮಾ ಆದ್ಮೇಲೆ ಆಕ್ಷನ್ ಅಲ್ಲಿ ತುಂಬಾ ಆಕ್ಷನ್ ಸೀಕ್ವೆನ್ಸ್ ಅಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿದೆ ಯಾಕೆಂದ್ರೆ ಅವನು ಸಿನಿಮಾ ನೋಡೋಕೆ ಅಂತ ಬರೋರು ಆಕ್ಷನ್ ಅನ್ನ ತುಂಬಾ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬರ್ತಾರೆ ಇದು ಪಕ್ಕ ಈ ಮಾರ್ಟಿನ್ ಅನ್ನೋ ಒಂದು ಸಿನಿಮಾ ಆಕ್ಷನ್ ಕಮರ್ಷಿಯಲ್ ಆಕ್ಷನ್ ಥ್ರಿಲ್ಲರ್ ಅಂತಾನೆ ಹೇಳ್ಬೋದು ಯಾಕೆಂತಂದ್ರೆ ತುಂಬ ದೊಡ್ಡ ಕ್ಯಾನ್ವಾಸ್ ಸಿನಿಮಾ ತುಂಬ ದೊಡ್ಡ ಬಜೆಟ್ ಸಿನಿಮಾ ಆಗಿರೋದ್ರಿಂದ ಎಲ್ಲ ಅಂದರೆ ಎಲ್ಲ ಭಾಷೆಗೂ ಹೋಗ್ತಿರೋದ್ರಿಂದ ತುಂಬ ಜವಾಬ್ದಾರಿಗಳನ್ನ ಇಟ್ಕೊಂಡು ಯಾವ್ಯಾವ ಇದನ್ನೆಲ್ಲ ಮಾಡಿಕೊಂಡು ಹೋಗ್ತಾ ಇರೋದ್ರಿಂದ ಸರ್ ಒಬ್ಬ ಸಿನಿಮಾ ನಿರ್ದೇಶಕ ಶೂಟಿಂಗ್ ಹೋಗೋದಕ್ಕಿಂತ ಮುಂಚೆನೇ ತನ್ನ ದೃಷ್ಟಿಕೋನದಲ್ಲಿ ಸಿನಿಮಾನ ಒಂದು ನೋಡ್ಬಿಟ್ಟಿರ್ತಾನೆ ಆ ಒಂದು ಚಿತ್ರಣ ಬಂದಿರುತ್ತೆ ಸೊ ಶೂಟಿಂಗ್ ಯಾವಾಗ ಶುರು ಆಗ್ತಾ ಇದೆ ಧ್ರುವ ಸರ್ಜಾ ಅವರನ್ನ ಸ್ಪೆಷಲ್ ಆಗಿ ಯಾವ ರೀತಿ ತೋರಿಸೋದಕ್ಕೆ ನೀವು ಹೋಮ್ವರ್ಕ್ ಮಾಡ್ಕೊಂಡಿದ್ದೀರಾ ಇಲ್ಲ ಮಾರ್ಟಿನ್ ಅನ್ನೋನು ಹೆಂಗಿರ್ತಾನೆ ಏನು ಅನ್ನೋದಕ್ಕೆ ಈಗ ಆಲ್ರೆಡಿ ಮಾರ್ನಿಂಗ್ ನಾವು ಒಂದು ಫಸ್ಟ್ ಲುಕ್ ಬಿಟ್ಟಿದ್ದೀವಿ ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ ಅವನೊಂಥರ ರಿಸರ್ವ್ಡ್ ಕ್ಯಾರೆಕ್ಟರ್ ಜಾಸ್ತಿ ಮಾತಾಡಲ್ಲ ಸೆಟಲ್ ಆಗಿರ್ತಾನೆ ಒಬ್ಬ ಗ್ಯಾಂಗ್ಸ್ಟರು ದೇಶ ಬಿಟ್ಟು ಹೊರಗಡೆ ಹೆಂಗಿರ್ತಾನೆ ಅದ್ರ ಜೊತೆಗೆ ಒಂದು ಅವನ ಜೊತೆಲಿ ಒಂದು ಲವ್ ಸ್ಟೋರಿ ಹೆಂಗಿರುತ್ತೆ ಅದ್ರ ಜೊತೆಗೆ ಒಂದು ತಾಯಿ ಎಮೋಷನ್ಸ್ ಇದೆ ಅವ್ರ ಜೊತೆಗೆಲ್ಲ ಇಷ್ಟು ಮಧ್ಯದಲ್ಲಿ ಒಬ್ಬ ಗ್ಯಾಂಗ್ಸ್ಟರ್ ಹೆಂಗೆ ಸರ್ವೈವ್ ಆಗ್ತಾನೆ ಏನಾಗುತ್ತೆ ಅನ್ನೋ ಥರದ್ದು ಒಂದಷ್ಟು ಇದಿದೆ ಸರ್ ಧ್ರುವ ಅವರನ್ನ ತುಂಬಾ ವರ್ಷಗಳಿಂದ ನೋಡ್ತಾ ಬಂದವರು ಸಿನಿಮಾ ಹೊರತಾಗೂ ನಿಮ್ಮ ಫ್ರೆಂಡ್ಶಿಪ್ ಬೇರೆ ತರ ಇದೆ ಆಗ ನೋಡಿದ ಧ್ರುವ ಸರ್ಜಾಗೂ ಈಗ ನೋಡ್ತಾ ಇರೋ ಧ್ರುವ ಸರ್ಜಾಗೂ ಏನೆಲ್ಲ ವ್ಯತ್ಯಾಸಗಳಿದೆ ಅಂತ ಅವಾಗ ಏನು ಅಂತಂತಂದ್ರೆ ವ್ಯತ್ಯಾಸಗಳೇನು ಇಲ್ಲ ಅವತ್ತು ಧ್ರುವ ಹೆಂಗಿದ್ನೋ ಇವತ್ತಿಗೂ ಧ್ರುವ ನನ್ನ ಜೊತೆ ಹೆಂಗೆ ಇದ್ದಾನೆ ಒಂಥರ ನಂದು ಒಂದು ಒಂದು ಬ್ರದರ್ಸ್ ಥರದ್ದು ಒಂದು ಸಂಬಂಧ ಬೈ ಅಂದರೆ ಯಾವಾಗಲೂ ತುಂಬ ಕ್ಲೋಸ್ ಫ್ರೆಂಡ್ಸ್ ಥರ ಇರ್ತೀವಿ ನಾವಿಬ್ರು ನಮಗೆ ನಾನು ಡೈರೆಕ್ಟರ್ ಅನ್ನೋ ಫೀಲ್ ಇಲ್ಲ ಅವನು ಇರೋ ಆ ಥರದ್ದೆಲ್ಲ ಏನೂ ಇಲ್ಲವೇ ಇಲ್ಲ ಹೋಗೋ ಆ ಥರದ ಇದೇ ಥರದಲ್ಲೇ ಇರ್ತೀವಿ ಕೊನೆಯದಾಗಿ ಯಾವಾಗ ಫ್ಲೋರ್ಗೆ ಹೋಗ್ತಾ ಇದ್ದೀರಾ ಸ್ಟಾರ್ ಕಾಸ್ಟು ಟೆಕ್ನಿಕಲ್ ಸೆವೆಂಟೀನ್ತಿಂದ ಶುರು ಆಗ್ತಾ ಇದೆ 17th ಫ್ಲೋರ್ಗೆ ಹೋಗ್ತಾ ಇದೆ ಥ್ಯಾಂಕ್ ಯು ಇವಿಷ್ಟು ಕೂಡ ಎ ಪಿ ಅರ್ಜುನ್ ಅವರ ಮಾತುಗಳು ಪ್ಯಾನ್ ಇಂಡಿಯನ್ ಚಿತ್ರಗಳು ಜೋರಾಗ್ತಾ ಇರುವಂತಹ ಬೆನ್ನಲ್ಲಿ ಮಾರ್ಟಿನ್ ಕೂಡ ಬರ್ತಾ ಇದೆ ಒಂದಷ್ಟು ವಿಶೇಷತೆಗಳು ಸಿನಿಮಾದಲ್ಲಿ ಇರುತ್ತೆ ಯಾವುದೇ ಕಾರಣಕ್ಕೂ ಕೂಡ ಸಿನಿಮಾ ಪ್ರೇಕ್ಷಕರಿಗೆ ಮಾರ್ಟಿನ್ ಮೋಸ ಮಾಡೋದಿಲ್ಲ ಪ್ಯಾನ್ ಇಂಡಿಯನ್ ಅಪ್ರೋಚ್ ಏನು ಈಗ ಸೃಷ್ಟಿ ಆಗ್ತಾ ಇದೆ ಅದಕ್ಕೂ ಕೂಡ ಮಾರ್ಟಿನ್ ಸಾಕಷ್ಟು ಕಾಂಟ್ರಿಬ್ಯೂಷನ್ಗಳನ್ನ ಕೊಟ್ಟೇ ಕೊಡ್ತಾನೆ ಅನ್ನುವಂಥ ಭರವಸೆಯ ಮಾತುಗಳನ್ನು ಆಡ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಮಾವಳಿ ಕಾರ್ತಿಕ್ ಫಿಲ್ಮ್ ಬ್ಯೂರೋ ಪ್ರಜಾ ಟಿವಿ